ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಫ್ಯಾಷನ್ ಪಾಯಿಂಟ್ ಚಾನಲ್. ನಾನು ನಿಮ್ಮ ಪ್ರದೀಪ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ಲೆಂತ್ ಪಫ್ ಸ್ಲೀವ್ಸ್ನ ಯಾವ ರೀತಿ ಕಟಿಂಗ್ ಮಾಡಬೇಕು ಮತ್ತು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು, ಬಾರ್ಡ್ರನ್ನ ಎಷ್ಟು ಇಂಚ್ ಇಟ್ಕೋಬೇಕು, ಪಫ್ಗೆ ಎಷ್ಟು ಇಂಚ್ ಇಟ್ಕೋಬೇಕು ಅಂತ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈಗ ಬನ್ನಿ ವಿಡಿಯೋನ ಶುರು ಮಾಡೋಣ. ಈಗ ನಾನು ಫಸ್ಟು ಬಾರ್ಡ್ರನ್ನ ಕಟ್ಟಿಂಗ್ನ ಮಾಡ್ಕೋತಾ ಇದ್ದೀನಿ. ಸ್ಟಿಚಿಂಗ್ಗೆ ಮೇಲುಗಡೆ ಹಾಫ್ ಇಂಚು ಮತ್ತು ಕೆಳಗಡೆ ಹಾಫ್ ಇಂಚು ಸ್ಟಿಚಿಂಗಿಗೆ ಮಾರ್ಜಿನ್ನ ಬಿಟ್ಟು ಬಾರ್ಡ್ರನ್ನ ನಾನು ನಾಲ್ಕನೇ ಒಂದು ಭಾಗ ಮಾಡಿ ಇಟ್ಕೊಂಡು ಕಟಿಂಗ್ನ ಮಾಡ್ಕೋತಾ ಇದ್ದೀನಿ. ನೀವು ಅಷ್ಟೇ ಈ ರೀತಿ ನಾಲ್ಕನೇ ಒಂದು ಭಾಗ ಇಟ್ಕೊಂಡು ನೋಡಿ, ಈ ರೀತಿ ಕಟಿಂಗ್ನ ಮಾಡ್ಕೋಬೇಕು ನೋಡಿ. ಈ ರೀತಿ ನೀಟಾಗಿ ಇಟ್ಕೊಂಡು ಮೇಲೆ ಕೆಳಗೆ ಹಾಫ್ ಹಾಫ್ ಇಂಚು ಸ್ಟಿಚಿಂಗಿಗೆ ಮಾರ್ಜಿನ್ನ ಬಿಟ್ಟು ನೀವು ಕಟಿಂಗ್ನ ಮಾಡ್ಕೋಬೇಕು. ಇದಾದಮೇಲೆ ನೀವು ಮೆಜರ್ಮೆಂಟು ಸ್ಲೀವ್ಸ್ ಎಡ್ಜು ಎಷ್ಟಿದೆ ಅಂತ ನೋಡ್ಕೋಬೇಕು. ಮೆಜರ್ಮೆಂಟ್ ಬಂದು ಸ್ಲೀವ್ಸ್ ಎಡ್ಜು 10 ಇಂಚ್ ಇದೆ, ಅದರಲ್ಲಿ ಎರಡು ಭಾಗ ಮಾಡಿದ್ರೆ 5 ಇಂಚ್ ಆಗುತ್ತೆ ನೋಡಿ. ಇವಾಗ ನಾನು 5 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೋತಾ ಇದ್ದೀನಿ ಸ್ಲೀವ್ಸ್ ಎಡ್ಜು. ನೀವು ಅಷ್ಟೇ ಒಂದು ಟೇಪ್ನ ತೊಗೊಂಡು ನೀವು 5 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಸ್ಲೀವ್ಸ್ ಎಡ್ಜು ನೋಡಿ. ಈ ರೀತಿ ನೀಟಾಗಿ ಮಾರ್ಕ್ನ ಮಾಡ್ಕೊಳ್ಳಿ ನೋಡಿ. ಈ ರೀತಿ ನೀವು 5 ಇಂಚ್ಗೆ ಮಾರ್ಕ್ನ ಮಾಡಿದ್ಮೇಲೆ ನೀವು ಸ್ಟಿಚಿಂಗಿಗೆ ಎಕ್ಸ್ಟ್ರಾ ಮಾರ್ಜಿನು 2.5 ಇಂಚಷ್ಟು ಕ್ಲಾತ್ನ ಎಕ್ಸ್ಟ್ರಾ ಬಿಟ್ಕೋಬೇಕು ನೋಡಿ. ಈ ಥರ ಮಾರ್ಕ್ ಹಾಕಿರೋ ಜಾಗದಲ್ಲಿ ಒಂದು ಕಟ್ನ ಮಾಡ್ಕೊಳ್ಳಿ, ಆವಾಗ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಎಕ್ಸ್ಟ್ರಾ ಮಾರ್ಜಿನಿಂದ ನೀವು ಸ್ವಲ್ಪ ಕ್ರಾಸಾಗಿ ಈ ರೀತಿ ಕಟಿಂಗ್ನ ಮಾಡ್ಕೋಬೇಕು ನೋಡಿ. ಈಗ ಕೆಳಗಡೆ ಬಾರ್ಡ್ರು ರೆಡಿಯಾಗಿದೆ. ಈಗ ನೀವು ಬಾರ್ಡ್ರು ಲೆಂತು ಎಷ್ಟಿದೆ ಅಂತ ಒಂದ್ಸಲ ನೋಡ್ಕೋಬೇಕು. ಈಗ ನೋಡಿ ಟೋಟಲಾಗಿ 5 ಇಂಚ್ ಇದೆ ಮೇಲೆ ಕೆಳಗೆ ಸ್ಟಿಚಿಂಗ್ ಮಾರ್ಜಿನ್ ಹೋದರೆ ಬಾರ್ಡ್ರು ರೆಡಿ 4 ಇಂಚ್ ಬರುತ್ತೆ. ಇದಾದಮೇಲೆ ನೀವು ನೆಕ್ಸ್ಟು ಪಫ್ ಸ್ಲೀವ್ಸ್ನ ಕಟಿಂಗ್ನ ಮಾಡ್ಕೋಬೇಕು. ಈಗ ನಾನು ನಿಮಗೆ ಪಫ್ ಸ್ಲೀವ್ಸ್ನ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಈ ಥರ ಆ ಬ್ಲೌಸ್ ಪೀಸ್ನ ತೊಗೊಂಡು ನಾಲ್ಕನೇ ಒಂದು ಭಾಗ ಮಾಡಿ ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಈ ರೀತಿ ನೀವು ನಾಲ್ಕನೇ ಒಂದು ಭಾಗ ಇಟ್ಕೊಂಡು ನೀಟಾಗಿ ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ನೀವು ಈಗ ಬಾರ್ಡ್ರು ನಮಗೆ 4 ಇಂಚು ರೆಡಿ ಬರುತ್ತೆ. ಈಗ ನೀವು ಇನ್ನು 6 ಇಂಚು ನಮಗೆ ಪಫ್ ಸ್ಲೀವ್ಸು ಕ್ಲಾತು ಬೇಕು. ನೀವು 6 ಇಂಚು ಸ್ಲೀವ್ಸ್ಗೆ 6 ಇಂಚು ಇಟ್ಟರೆ ನಿಮಗೆ ಸ್ಲೀವ್ಸು ಪಫ್ಫು ನೀಟಾಗಿ ಕೂರೋದಿಲ್ಲ, ಹಾಗಾಗಿ ನೀವು 2 ಇಂಚು ಎಕ್ಸ್ಟ್ರಾ ಆ್ಯಡ್ನ ಮಾಡ್ಕೋಬೇಕು ನೋಡಿ. ಈ ರೀತಿ 8 ಇಂಚ್ಗೆ ನೀವು ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ನ ಮಾಡ್ಕೊಂಡ್ಮೇಲೆ ನೀವು ಎಡ್ಜಿಂದ ನೀವು ಪಫ್ಗೆ ಇದು 4 ಇಂಚು ನೀವು ಪಫ್ಗೋಸ್ಕರ ಒಂದು ಮಾರ್ಕ್ನ ಮಾಡ್ಕೋಬೇಕು. ನೀವು 5 ಇಂಚ್ ಬೇಕಾದ್ರೂ ಇಟ್ಕೋಬೋದು, ಬಟ್ ಕ್ಲಾತ್ ಎಷ್ಟಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಲೆಂತ್ ಬಂದು ನಾನು 8 ಇಂಚ್ ಇಟ್ಟಿದ್ದೀನಿ, ಪಫ್ಗೋಸ್ಕರ ನಾನು 4 ಇಂಚು ಪಫ್ಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ ನೋಡಿ. ಈ ರೀತಿ ಮೇಲುಗಡೆ ಒಂದು ಲೈನ್ನ ಹಾಕ್ಕೊಳ್ಳಿ ನೋಡಿ. ಈಗ ಲೈನ್ ಹಾಕ್ತಾ ಇದ್ದೀನಲ್ಲ, ಇದಿಷ್ಟು ನಮಗೆ ಪಫ್ಫು ಬರುತ್ತೆ. ಇದಾದಮೇಲೆ ನೀವು ನೆಕ್ಸ್ಟು ಆರ್ಮಲ್ ಡೌನ್ನ ಒಂದು ಮಾರ್ಕ್ನ ಮಾಡ್ಕೋಬೇಕು. ಆರ್ಮಲ್ ಡೌನ್ ಬಂದು ನಾನು 3.5 ಇಂಚಷ್ಟು ಮಾರ್ಕ್ನ ಮಾಡ್ಕೋತಾ ಇದ್ದೀನಿ. ನಿಮಗೆ ಸೈಜ್ ಮೇಲೆ ಈ ಆರ್ಮಲ್ ಡೌನು ಡಿಪೆಂಡ್ ಆಗುತ್ತೆ. ನಾನೀಗ ಆರ್ಮಲ್ ಡೌನು 3.5 ಇಂಚಷ್ಟು ಇಟ್ಟಿದ್ದೀನಿ. ಆರ್ಮಲ್ ರೌಂಡ್ ಬಂದು 14 ಇಂಚ್ ಇದೆ, ಅದರಲ್ಲಿ ಎರಡನೇ ಒಂದು ಭಾಗ ಮಾಡಿ 7 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೋತಾ ಇದ್ದೀನಿ ನೋಡಿ. ನೀವು ಅಷ್ಟೇ ಈ ರೀತಿ ಒಂದು ಮಾರ್ಕ್ನ ಮಾಡಿಕೊಂಡು ಒಂದು ಕ್ರಾಸಾಗಿ ಒಂದು ಲೈನ್ನ ಹಾಕ್ಕೊಳ್ಳಿ. ನಾವು ನಾರ್ಮಲ್ ಸ್ಲೀವ್ಸ್ನ ಕಟ್ ಮಾಡೋ ಥರ ಇದಕ್ಕೆ ಫ್ರಂಟ್ ಟು ಬ್ಯಾಕು ಶೇಪ್ನ ತೆಗೆಯೋ ಅವಶ್ಯಕತೆ ಇರೋದಿಲ್ಲ, ನಾರ್ಮಲಾಗಿ ಒಂದು ಶೇಪಲ್ಲಿ ಕಟ್ ಮಾಡಿದ್ರೆ ಸಾಕು. ಈಗ ನಾನು ಸ್ಲೀವ್ಸ್ ಎಡ್ಜು ನಿಮಗೆ ಬಾರ್ಡ್ರು ಕಟ್ ಮಾಡುವಾಗ ಹೇಳಿದ್ದೀನಿ 5 ಇಂಚು ಇದೆ ಅಂತ. ಈಗ ನಾನು 5 ಇಂಚ್ಗೆ ಪಫ್ಫು ಕ್ಲಾತ್ನ ಬಿಟ್ಟು ಇದಕ್ಕೆ ನಾನು ಮಾರ್ಕ್ನ ಹಾಕೋತಾ ಇದ್ದೀನಿ 5 ಇಂಚಿಗೆ. 5 ಇಂಚಿಗೆ ನೀವು ಮಾರ್ಕ್ನ ಮಾಡಿದ್ಮೇಲೆ ಸ್ಟಿಚಿಂಗಿಗೆ 1.5-2 ಇಂಚಷ್ಟು ಎಕ್ಸ್ಟ್ರಾ ಅಡಿಷ್ನಲ್ಲು ಮಾರ್ಜಿನ್ನ ಬಿಟ್ಕೋಬೇಕು ನೋಡಿ. ಈ ರೀತಿ ಮಾರ್ಕ್ನ ಮಾಡಿದ್ಮೇಲೆ ನೀಟಾಗಿ ನೀವು ಕಟಿಂಗ್ನ ಮಾಡ್ಕೋಬೇಕು. ನಿಮಗೆ ಲೆಂತ್ ಬೇಕು ಅಂದರೆ ಇನ್ನೂ ಬೇಕಾದ್ರೆ ಎಕ್ಸ್ಟ್ರಾ ಇಟ್ಕೋಬೋದು, ಪಫ್ಗೂ ಅಷ್ಟೇ. ಬಟ್ಟೆ ಕಡಿಮೆ ಇರೋದ್ರಿಂದ ನಾನು ಎಷ್ಟು ಬರುತ್ತೋ ಪಫ್ಫು ಅಷ್ಟನ್ನು ನಾನು ಇಡ್ತಾ ಇದ್ದೀನಿ
ಎಡ್ಜೆಡ್ಜಲ್ಲೆಲ್ಲ ನೀಟಾಗಿ ಒಂದು ಕಟ್ನ ಮಾಡ್ಕೊಳ್ಳಿ, ಅದು ನಿಮಗೆ ಗುರುತಿರುತ್ತೆ. ಪಫ್ನ ಸ್ಟಿಚಿಂಗ್ ಮಾಡುವಾಗ ನಿಮಗೆ ಈಸಿ ಆಗುತ್ತೆ. ನಾನು ಸ್ಟಿಚಿಂಗ್ ಮಾಡುವಾಗ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಈ ಥರ ಕಟಿಂಗ್ನ ಮಾಡ್ಕೊಂಡ್ಮೇಲೆ ನೀವು ನೆಕ್ಸ್ಟು ನಾನು ನಿಮಗೆ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಇವಾಗ ಒಂದು ಕ್ಲಾತ್ನ ಪಫ್ನ ತೊಗೊಂಡು ನೀವು ಎಡ್ಜು ನಾನು ಕಟ್ನ ಮಾಡ್ಕೊಂಡಿದ್ದೀನಿ. ನೋಡಿ, ಆ ಎಡ್ಜಿಂದ ನಿಮಗೆ ಈ ಕಡೆ ಎಡ್ಜುವರೆಗೂ ನೀವು ಪಫ್ನ ಸಣ್ಣದಾಗಿ ಸ್ಟಿಚಿಂಗ್ ಮಾಡ್ತಾ ಹೋಗಬೇಕು. ನಿಮಗೆ ಕೈಯಲ್ಲಿ ಸ್ಟಿಚಿಂಗ್ ಮಾಡೋದಕ್ಕೆ ತೊಂದರೆ ಆದರೆ ಒಂದು ಎಮಿಂಗ್ ಸೂಜಿನ ತೊಗೊಂಡು ನೀವು ನೀಟಾಗಿ ಸ್ಟಿಚಿಂಗ್ನ ಮಾಡ್ಕೋಬೋದು. ನಿಮಗೆ ಎಮಿಂಗ್ ಸೂಜಿ ತೊಗೊಂಡು ಸ್ಟಿಚಿಂಗ್ ಮಾಡೋದ್ರಿಂದ ಸ್ವಲ್ಪ ಈಸಿಯಾಗಿ ಸ್ಟಿಚಿಂಗ್ನ ಮಾಡ್ಕೋಬೋದು. ನೋಡಿ, ಈ ರೀತಿ ನೀಟಾಗಿ ನಿಧಾನಕ್ಕೆ ಸ್ಟಿಚಿಂಗ್ನ ಮಾಡ್ಕೋಬೇಕು. ಕೆಲವರು ಪಫ್ಗೆ ಲೈನಿಂಗ್ ಹಾಕ್ತಾರೆ, ಲೈನಿಂಗ್ ಹಾಕೋದ್ರಿಂದ ನಿಮಗೆ ಪಫ್ನ ಪರ್ಫೆಕ್ಟಾಗಿ ಕೂರೋದಿಲ್ಲ. ಹಾಗಾಗಿ ನಾನು ಹೇಳೋದು ನಿಮಗೆ ಪಫ್ಗೆ ಲೈನಿಂಗ್ನ ಹಾಕೋದಕ್ಕೆ ಹೋಗ್ಬೇಡಿ. ಇವಾಗ ಎಡ್ಜು ಕಟ್ ತನಕ ಫ್ರಿಲ್ನ ನಾನು ಸ್ಟಿಚಿಂಗ್ನ ಮಾಡ್ಕೊಂಡಿದ್ದೀನಿ. ನೀವು ಕೆಳಗಡೆ ನೀವು ಈ ರೀತಿ ಫ್ರಿಲ್ನ ಸ್ಟಿಚಿಂಗ್ನ ಮಾಡ್ಕೊಂಡ್ಮೇಲೆ ನೀವು ಮೇಲ್ಗಡೆ ಪಫ್ಗೂ ಸೇಮ್ ಆ್ಯಸ್ ಇಟ್ ಈಸ್ ಅದೇ ಥರ ನೀವು ಸ್ಟಿಚಿಂಗ್ನ ಮಾಡ್ಕೋಬೇಕು. ನೋಡಿ, ಇದು ಮೇಲ್ಗಡೆ ಭಾಗ. ಆ ಕಟ್ಟಿಂದ ನೀವು ಈ ಎಡ್ಜ್ವರೆಗೂ ಕಟ್ ತನಕ ನೀವು ಫ್ರಿಲ್ನ ಕೊಡ್ತಾ ಹೋಗಬೇಕು. ನೋಡಿ, ಈ ಥರ ನಿಧಾನಕ್ಕೆ ಸ್ಟಿಚಿಂಗ್ನ ಮಾಡ್ತಾ ಹೋಗಿ. ನೋಡಿ, ಇವಾಗ ಎಡ್ಜು ಒಂದು ಚಟ್ಕ ತನಕ ಫ್ರಿಲ್ನ ನೀವು ಈ ರೀತಿ ಸ್ಟಿಚಿಂಗ್ನ ಮಾಡ್ಕೋಬೇಕು. ನೋಡಿ, ಇವಾಗ ಎರಡು ಸೈಡು ಮೇಲೆ ಕೆಳಗೆ ಎರಡು ಸೈಡು ಫ್ರಿಲ್ನ ಸ್ಟಿಚಿಂಗ್ನ ಮಾಡ್ಕೊಂಡಾಗಿದೆ. ನೋಡಿ, ಯಾವ ರೀತಿ ನೀಟಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ. ಇದಾದಮೇಲೆ ನೀವು ಕೆಳಗಡೆ ಬಾರ್ಡ್ರನ್ನ ನೀವು ಅಟ್ಯಾಚ್ ಮಾಡ್ಕೋಬೇಕು. ನೆಕ್ಸ್ಟು ನೀವು ಬಾರ್ಡ್ರನ್ನ ಸ್ಟಿಚಿಂಗ್ನ ಮಾಡುವಾಗ ಬಾರ್ಡ್ರಿಗೆ ಮಾತ್ರ ನೀವು ಲೈನಿಂಗ್ನ ಅಟ್ಯಾಚ್ ಮಾಡ್ಕೋಬೇಕು. ಯಾಕೆ ಅಂದರೆ ಬಾರ್ಡ್ರಿಗೆ ಲೈನಿಂಗ್ನ ಹಾಕಲಿಲ್ಲ ಅಂದರೆ ನಿಮಗೆ ಕೈಯೆಲ್ಲ ಉರಿ ಬಂದುಬಿಡುತ್ತೆ. ಹಾಗಾಗಿ ಬಾರ್ಡ್ರಿಗೆ ಮಾತ್ರ ನೀವು ಲೈನಿಂಗ್ನ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಈ ರೀತಿ ನೀಟಾಗಿ ಲೈನಿಂಗ್ನ ಸ್ಟಿಚಿಂಗ್ನ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಬಾರ್ಡ್ರು ರೆಡಿ ಆದಮೇಲೆ ನೀವು ನೆಕ್ಸ್ಟು ಪಫ್ ಸ್ಲೀವ್ಸ್ನ ತೊಗೊಂಡು ನೀವು ನೋಡಿ, ಈ ಸೆಂಟ್ರ್ ಪಾಯಿಂಟ್ಗೆ ನೀವು ಪಫ್ನ ನೀಟಾಗಿ ಸ್ಟಿಚಿಂಗ್ನ ಮಾಡ್ಕೋಬೇಕು. ನೋಡಿ, ಈ ರೀತಿ ನೀಟಾಗಿ ಎರಡೂ ಸೆಂಟ್ರ್ ಭಾಗಕ್ಕೆ ಇಟ್ಕೊಂಡು ಒಂದು ಸ್ಟಿಚಿಂಗ್ನ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನೀಟಾಗಿ ನಿಧಾನಕ್ಕೆ ಸ್ಟಿಚಿಂಗ್ನ ಮಾಡ್ಕೋಬೇಕು. ನಿಮ್ಗೇನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ, ಈ ರೀತಿ ಸ್ಟಿಚಿಂಗ್ ಹಾಕಿದ್ಮೇಲೆ ನೀವು ಆ ಎಡ್ಜಿಗೆ ಇಂಟರ್ಲಾಕ್ನ ಹಾಕಬೇಕಾಗುತ್ತೆ. ನಿಮ್ಮ ಹತ್ರ ಇಂಟರ್ಲಾಕ್ ಮಿಷಿನ್ ಇಲ್ಲ ಅಂದರೆ ನೀವು ಆ ಎಡ್ಜಿಗೆ ನೀಟಾಗಿ ಸಂಜಾಪ್ನ ಸ್ಟಿಚಿಂಗ್ನ ಮಾಡ್ಕೊಳ್ಳಿ. ನೋಡಿ, ಇವಾಗ ಸ್ಲೀವ್ಸು ಪರ್ಫೆಕ್ಟಾಗಿ ರೆಡಿಯಾಗಿದೆ. ನೆಕ್ಸ್ಟು ನಾನು ಇವಾಗ ನೋಡಿ ಇಂಟರ್ಲಾಕ್ನ ಹಾಕ್ಕೊಂಡಿದ್ದೀನಿ. ಇಂಟರ್ಲಾಕ್ ಹಾಕಿದ್ಮೇಲೆ ನೀವು ಮೇಲ್ಗಡೆ ಭಾಗಕ್ಕೆ ಒಂದು ಸ್ಟಿಚಿಂಗ್ನ ಹಾಕೋಬೇಕು. ನೋಡಿ, ಇವಾಗ ಪರ್ಫೆಕ್ಟಾಗಿ ಪಫ್ ಸ್ಲೀವ್ಸು ರೆಡಿಯಾಗಿದೆ. ಇದಾದಮೇಲೆ ನೆಕ್ಸ್ಟು ನೀವು ಬ್ಲೌಸ್ನ ತೊಗೊಂಡು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಈಗ ಸ್ಲೀವ್ಸು ಅಟ್ಯಾಚು ಆಗಿದೆ. ನೀವೇ ನೋಡಿ ಯಾವ ರೀತಿ ಪರ್ಫೆಕ್ಟಾಗಿ ಬಂದಿದೆ ಅಂತ.
ನೋಡಿ ಎಷ್ಟು ನೀಟಾಗಿ ಪಫು ನೀಟಾಗಿ ಬಂದಿದೆ ನೋಡಿ. ಇವಾಗ ನಾನು ನೆಕ್ಸ್ಟು ಫೈನಲ್ ಫಿನಿಷಿಂಗು ನಿಮಗೆ ಸೈಡ್ ಅಟ್ಯಾಚ್ ಮಾಡಿದ್ಮೇಲೆ ತೋರಿಸ್ತೀನಿ. ನೋಡಿ ಇವಾಗ ಪಫ್ ಲೀವ್ಸು ನೀಟಾಗಿ ರೆಡಿಯಾಗಿದೆ, ನೀವೇ ನೋಡಿ ಯಾವ ರೀತಿ ಪರ್ಫೆಕ್ಟಾಗಿ ಬಂದಿದೆ ಅಂತ. ನೋಡಿ ಫ್ರೆಂಡ್ಸ್, ಪಫ್ ಲೀವ್ಸು ಕಟ್ಟಿಂಗು ಮತ್ತು ಸ್ಟಿಚ್ಚಿಂಗು ಇಷ್ಟೇ. ನಾನು ನಿಮಗೆ ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಈಗಲೇ ಒಂದು ಲೈಕ್ನ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.